ಪುನೀತ್ ರಾಜಕುಮಾರ್ ನಿಧನರಾಗಿ 12 ದಿನ ಕಳೆದಿದ್ದು ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ. ನಟ ಪುನೀತ್ ರಾಜಕುಮಾರ್ ಅಗಲಿಕೆ ಹಿನ್ನೆಲೆ ಬೆಂಗಳೂರಿನ ತ್ರಿಪುರವಾಸಿನಿ ಅರಮನೆ ಮೈದಾನದಲ್ಲಿ ಅನ್ನ ಸಂತರ್ಪಣೆ ಕಾರ್ಯ ನಡೆಯತಾ ಇದೆ. ಇದುವರೆಗೆ 20,000 ಕ್ಕೂ ಅಧಿಕ ಅಭಿಮಾನಿಗಳು ಆಗಮಿಸಿದ್ದಾರೆ. ಶಿವರಾಜ್ ಕುಮಾರ್ ಅಪ್ಪು ಅವರ ಪತ್ನಿ ಅಶ್ವಿನಿ ಅವರು ಅಭಿಮಾನಿ ದೇವರುಗಳಿಗೆ ಊಟ ಬಡಿಸಿದರು. ಅಪ್ಪು ಅಭಿಮಾನದ ಭೋಜನಕ್ಕೆ ಆಗಮಿಸುತ್ತಾ ಇರುವವರ ಸಂಖ್ಯೆ ಇನ್ನೂ ಹೆಚ್ಚಾಗುವ ನಿರೀಕ್ಷೆ ಇದೆ. ಅಭಿಮಾನಿಗಳಿಗಾಗಿ 16 ಬಗೆಯ ತಿನಿಸು ತಯಾರಿಸಲಾಗಿದೆ. ಎಲ್ಲಾ ಅಭಿಮಾನಿಗಳಿಗೂ ಬಾಳೆ ಎಲೆಯಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ನಾನ್ ವೆಜ್ ಮತ್ತು ವೆಜ್ ಪ್ರಿಯರಿಗೆ ವಿಶೇಷ ಖಾದ್ಯದ ವ್ಯವಸ್ಥೆ ಮಾಡಲಾಗಿದೆ. ಪುನೀತ್ ರಾಜಕುಮಾರ್ ಅವರು ನಮ್ಮನ್ನೆಲ್ಲ ಅಗಲಿ ಇವತ್ತಿಗೆ 12 ದಿನ ಕಳೆದಿದೆ. ನಿನ್ನೆ 11ನೇ ದಿನದ ಕಾರ್ಯವನ್ನ ರಾಜ್ ಕುಟುಂಬದ ಸದಸ್ಯರು ಸ್ಯಾಂಡಲ್ವುಡ್ನ ನಟ ನಟಿಯರು ಹಾಗೆ ಅಭಿಮಾನಿಗಳು ನೆರವೇರಿಸಿದ್ದಾರೆ. ಇವತ್ತು ಪುನೀತ್ ರಾಜಕುಮಾರ್ ಅಭಿಮಾನಿಗಳಿಗೆ ಭೋಜನ ವ್ಯವಸ್ಥೆಯನ್ನ ರಾಜ್ ಕುಟುಂಬದವರು ಇಟ್ಕೊಂಡಿದ್ದಾರೆ. ಈ ಒಂದು ಭೋಜನ ಕೂಟದಲ್ಲಿ ಸರಿಸುಮಾರು 40,000 ಅಭಿಮಾನಿಗಳಿಗೆ ಭೋಜನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗಾಗಲೇ 20,000 ಅಭಿಮಾನಿಗಳು ಭೋಜನ ವ್ಯವಸ್ಥೆಯನ್ನು ಸ್ವೀಕರಿಸಿದ್ದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಈ ಒಂದು ಭೋಜನ ವ್ಯವಸ್ಥೆಗೆ ಆಗಮಿಸುತ್ತಾ ಇದ್ದಾರೆ. ಬೆಂಗಳೂರಿನ ತ್ರಿಪುರವಾಸಿನಿ ಅರಮನೆಯ ಮೈದಾನದಲ್ಲಿ ಈ ಒಂದು ಅನ್ನ ಸಂತರ್ಪಣೆ ಕಾರ್ಯ ನಡೆಯತಾ ಇದೆ. ದೃಶ್ಯದಲ್ಲಿ ಗಮನಿಸುತ್ತಾ ಇದೀವಿ ನಾವು ಸ್ವತಃ ನಟ ಶಿವರಾಜ್ ಕುಮಾರ್ ಹಾಗೂ ಅಪ್ಪು ಪತ್ನಿ ಅಶ್ವಿನಿ ಅವರು ಅಭಿಮಾನಿಗಳಿಗೆ ಊಟವನ್ನು ಬಡಿಸ್ತಾ ಇರೋದು. ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಭೋಜನವನ್ನು ಸ್ವೀಕರಿಸ್ತಾ ಇದ್ದಾರೆ. ಇದನದ ಸಂದರ್ಭದಲ್ಲಿಯೂ ಕೂಡ ನಾವು ನೋಡಿದೀವಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಹರಿದು ಬರ್ತಾ ಇದ್ರು. ಸರಿಸುಮಾರು 25 ಲಕ್ಷಕ್ಕೂ ಹೆಚ್ಚಿನ ಅಭಿಮಾನಿಗಳು ಅಪ್ಪುವಿನ ಅಂತಿಮ ದರ್ಶನ ಪಡೆಯೋದಕ್ಕೆ ಬಂದಿದ್ರು. ಈಗಲೂ ಕೂಡ ಅಪ್ಪುವಿನ ಭೋಜನ ಕೂಟಕ್ಕೆ ಅಪ್ಪುವಿನ ನೆನಪಿಗಾಗಿ ಮಾಡಿರುವಂತಹ ಈ ಒಂದು ಭೋಜನ ಕೂಟಕ್ಕೆ 20,000 ಕ್ಕೂ ಅಧಿಕ ಅಭಿಮಾನಿಗಳು ಬಂದು ಈ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡಿದ್ದಾರೆ.